ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತ ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಇವತ್ತು ನಾನು ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂದ್ರೆ ಏನು ಮಾಡಬೇಕು, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಫಿಸಿಕಲ್ ಹೇಗಿರುತ್ತೆ ಮತ್ತು ಕ್ವಾಲಿಫಿಕೇಶನ್ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇಷ್ಟ ಆದ್ರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈಗ ಮೊದಲನೇದು ಅರ್ಹತಾ ಷರತ್ತು ಏನಿದೆ ಅಂತ ನೋಡೋದಾದ್ರೆ, ನೀವೊಬ್ಬರು ಭಾರತೀಯ ನಾಗರಿಕನಾಗಿರಬೇಕು ಮತ್ತು ಎರಡನೇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅರ್ಹವಂತರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದಾದಮೇಲೆ ವಯೋಮಿತಿಗೆ ಸಂಬಂಧಪಟ್ಟ ಮಾಹಿತಿ ನೋಡೋದಾದರೆ, ಅಭ್ಯರ್ಥಿಗೆ ಕನಿಷ್ಠ 19 ವರ್ಷ ವಯಸ್ಸಾಗಿರಬೇಕು, ಅಂದರೆ ಮಿನಿಮಮ್ ಏಜ್ ಲಿಮಿಟ್ 19 ವರ್ಷಗಳಾಗಿರುತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 27 ವರ್ಷಗಳು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ 25 ವರ್ಷಗಳು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷಗಳು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಸೊ ಅದಾದಮೇಲೆ ವಿದ್ಯಾರ್ಹತೆ ನೋಡೋದಾದರೆ, ಅಭ್ಯರ್ಥಿಗಳು PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಪಡೆದಿರಬೇಕು, ಅಂದರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅಷ್ಟೇ ಅಲ್ಲದೆ ಡಿಪ್ಲೊಮಾ ಮತ್ತು ITI ಕಂಪ್ಲೀಟ್ ಮಾಡಿ NIOS ಸರ್ಟಿಫಿಕೇಟ್ ಹೊಂದಿರುವ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಷ್ಟಾದ್ಮೇಲೆ ಈಗ ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ, ಲಿಖಿತ ಪರೀಕ್ಷೆ, ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಸೆಲೆಕ್ಷನ್ ಮಾಡ್ತಾರೆ. ಸೊ ಈಗ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿ ನೋಡೋದಾದರೆ, ಸೊ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ 100 MCQ ಕ್ವೆಶನ್ಸ್ ಇರುತ್ತೆ. ಸೊ ನೀವೇನಾದರೂ 1 ಪ್ರಶ್ನೆಯನ್ನು ಕರೆಕ್ಟ್ ಮಾಡಿದರೆ ನಿಮಗೆ 1 ಅಂಕ ಸಿಗುತ್ತೆ, ಅಥವಾ ನೀವೇನಾದರೂ 1 ಪ್ರಶ್ನೆಯನ್ನು ಮಿಸ್ಟೇಕ್ ಮಾಡಿದರೆ ನಿಮ್ಮ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಸೊ ಇಲ್ಲಿ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಇಷ್ಟಾದಮೇಲೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಇರುತ್ತೆ. ಸೊ ಈಗ ದೇಹದಾಢ್ಯತೆ ಪರೀಕ್ಷೆ ನೋಡೋದಾದರೆ, ಸೊ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 cm ಇರಬೇಕು ಮತ್ತು ಕನಿಷ್ಠ ಎದೆ ಸುತ್ತಳತೆ 86 cm ಇರಬೇಕು ಮತ್ತು ಪೂರ್ಣ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 cm ಆಗಿರಬೇಕು ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 cm ಇರಬೇಕು ಮತ್ತು ಕನಿಷ್ಠ ತೂಕ 45 kg ಇರಬೇಕು ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 cm ಇರಬೇಕು ಮತ್ತು ಎದೆ ಸುತ್ತಳತೆ 75 cm ಇರಬೇಕು ಮತ್ತು ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 cm ಆಗಿರಬೇಕು ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 cm ಆಗಿರಬೇಕು. ಸೊ ಅಷ್ಟಾದಮೇಲೆ ಸಹಿಷ್ಣುತೆ ಪರೀಕ್ಷೆ ನೋಡೋದಾದರೆ, ಸೊ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 m ರನ್ನಿಂಗ್ ಇರುತ್ತೆ, 6:30 ಕಂಪ್ಲೀಟ್ ಮಾಡಬೇಕು ಮತ್ತು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತದಲ್ಲಿ ಚಾಯ್ಸ್ ಇರುತ್ತೆ. ಸೊ ಉದ್ದ ಜಿಗಿತ ಆದರೆ 3.80 m ಕಡಿಮೆ ಇಲ್ಲದಂತೆ ಜಿಗಿಯಬೇಕು ಮತ್ತು ಎತ್ತರ ಜಿಗಿತ ಆದರೆ 1.20 m ಕಡಿಮೆ ಇಲ್ಲದಂತೆ ನೀವು ಜಿಗಿಯಬೇಕಾಗಿರುತ್ತೆ ಮತ್ತು 7.26 kg ಗುಂಡು ಎಸೆತವನ್ನು 5.60 m ಹೆಚ್ಚು ಎಸೆಯಬೇಕಾಗಿರುತ್ತೆ. ಸೊ ಎಲ್ಲ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 m ರನ್ನಿಂಗನ್ನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಮತ್ತು ಇಲ್ಲೂ ಸಹ ಎತ್ತರ ಜಿಗಿತದಲ್ಲಿ ಮತ್ತು ಉದ್ದ ಜಿಗಿತದಲ್ಲಿ ಚಾಯ್ಸ್ ಇರುತ್ತೆ. ಸೊ ಎತ್ತರ ಜಿಗಿತ ಆದರೆ 0.9 m ಕಡಿಮೆ ಇಲ್ಲದಂತೆ ಜಿಗಿಯಬೇಕು ಮತ್ತು ಉದ್ದ ಜಿಗಿತ ಆದರೆ 2.50 m ಕಡಿಮೆ ಇಲ್ಲದಂತೆ ಜಿಗಿಯಬೇಕು ಮತ್ತು 4 kg ಗುಂಡು ಎಸೆತವನ್ನು 3.75 m ಕಡಿಮೆ ಇಲ್ಲದಂತೆ ಎಸೆಯಬೇಕು. ಸೊ ಎಲ್ಲದಕ್ಕೂ 3 ಚಾನ್ಸ್ ಸಿಗುತ್ತೆ ರನ್ನಿಂಗನ್ನು ಹೊರತುಪಡಿಸಿ. ಸೊ ಇಷ್ಟಾದಮೇಲೆ ನಿಮ್ಮ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಇಲ್ಲಿಗೆ ನಿಮ್ಮ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಮೆಡಿಕಲ್ ಟೆಸ್ಟಲ್ಲಿ ಐ ಟೆಸ್ಟ್ ಇರುತ್ತೆ, ಇಯರ್ ಟೆಸ್ಟ್ ಇರುತ್ತೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಕ್ಸ್ರೇ ತೆಗಿತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನೋಡ್ಕೋಬಹುದು. ಸೊ ಇಷ್ಟಾದಮೇಲೆ ನಿಮ್ಮ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆದಮೇಲೆ ನಿಮಗೆ ತರಬೇತಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು DG ಮತ್ತು IGP ರವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು. ಸ್ನೇಹಿತರೆ, ನಿಮಗೆ 9 ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಆದಮೇಲೆ ಒಂದು ಪರೀಕ್ಷೆ ಕೂಡ ಇರುತ್ತೆ, ನೀವು ಆ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಬೇಕು. ಸೊ ಇಷ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಸೊ ಈಗ ವೇತನ ನೋಡೋದಾದರೆ, 23,500 ರೂಪಾಯಿಂದ 47,650 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮತ್ತು ಇದರ ಜೊತೆಗೆ ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ. ಸೊ ಇಷ್ಟು ಯುವತನ ವಿಡಿಯೋದಲ್ಲಿ ಮಾಹಿತಿ ಆಗಿರುತ್ತೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.